ಅವರು ಹೇಳಿರ್ತಕ್ಕಂಥದ್ದು ಇನ್ನೂರು ಇವತ್ತು 100% ಕರೆಕ್ಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಬಸ್ ಅಲ್ಲಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರೆ ಹೇಳಿದ್ರೆ ತಕರಾರು ಇರ್ತಕ್ಕಂಥದ್ದು. ಅದ್ರ ಪ್ರಕಾರ ಯಾವುದೇ ಕಂಡೀಷನ್ ಆಗಿರೋ ಸರ್ ನಮ್ಗೆ ವಿರೋಧ ಇದೆ ಅದಕ್ಕೆ. ಅಲ್ಲ ಹಂಗಾರೆ ನಿಮ್ಮಲ್ಲಿ 5 ವರ್ಷ ಆಡಳಿತ ಮಾಡಿದಂತರ ಮಾಹಿತಿಗಳೇನಾದ್ರು ಸರ್ಕಾರದಿಂದ ಕೊಟ್ಟು ನೀವು ಜನಗಳಿಗೆ ತಿಳಿಸೋದಕ್ಕೆ ಈ ರೀತಿಯ ಮಾಹಿತಿ ಏನಾರು ಕಳಿಸಿದ ಬಸ್ ಅಲ್ಲಿ ಇಷ್ಟು ಜನಕ್ಕೆ ಮಹಿಳೆಯರಿಗೆ ಕೊಟ್ಟು ಇಷ್ಟು ಲಾಸ್ ಆಗುತ್ತೆ, ನಮ್ಮಲ್ಲಿ ಇಷ್ಟು ಲಾಸ್ ಇದೆ, ಹಣ ಕೊಟ್ಟು ಇಷ್ಟು ಲಾಸ್ ಆಗುತ್ತೆ, ಅಕ್ಕಿ ಕೊಟ್ಟು ಏನಾದ್ರು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸರ್? ಈಗ ನಮಗೆ ನನಗೆ ಗೊತ್ತಿರೋ ಮಾಹಿತಿ ಹೇಳ್ತೀನಿ, ಅವ್ರು ಮಾಡಿರ್ತಕ್ಕಂಥ ಭಾಗ್ಯಕ್ಕೆ ವರ್ಷಕ್ಕೆ 50,000 ಕೋಟಿ ಬೇಕು ಅಂತಕ್ಕಂಥ. ಅಲ್ಲ ಅಂದಾಜು ಬೇಡ, ಈಗ ನೀವು ಇವೆಲ್ಲ ಮಾಡ್ಕೊ ಬನ್ನಿ. ಈಗ ಪ್ರಸ್ತುತ ಈ ಸಮಯಕ್ಕೆ ಏನ್ ಬೇಕು ಅದನ್ನ ಇಟ್ಕೋಬೇಕಲ್ಲ, ನೀವು ಇದನ್ನ ತಗೊಂಡ್ ಬರ್ಬೇಕಿತ್ತಲ್ವಾ. ಇವತ್ತು ನಮಗೆ ಏನ್ ಬೇಕು, ಜನ ಕಾಯ್ತಾ ಇರೋದು. ನಿನ್ನೆ ರಾತ್ರಿ ನನಗೆ ಮಾಹಿತಿ ಫೋನ್ ಬಂತು, ಏನೋ ಸಂಜೆ ಬೆಳಿಗ್ಗೆ ಬಸ್ ಮಾಡಿದೆ ಬನ್ನಿ ಅಂತಿದೆ. ನಾನು ಯಾವ್ದು ಕೂಡ ಪ್ರಿಪರೇಷನ್ ಆಗಿರ್ಲಿಲ್ಲ, ಬೆಳಿಗ್ಗೆ ಆಗೋಣ ಅಂತಿದ್ದೆ. ಬೆಳಿಗ್ಗೆ ಫುಲ್ ಮನೇಲಿ ಜನ ತುಂಬಿದ್ರು, ನಾನು ಬರ್ಬೇಕಾದ್ರೆ ಅದಕ್ಕೆ ಒಂದು 1/2 ಗಂಟೆ ಲೇಟ್ ಆಯ್ತು. ಮುಂದಿನ ದಿನಗಳು ಬರ್ಬೇಕಾದ್ರೆ ಪ್ರಿಪರೇಷನ್ ಹಾಕ್ಕೊತೀನಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ಒಂದಿಷ್ಟು ಚರ್ಚೆ ಆಗ್ತಾ ಇದೆ, ಬಿಜೆಪಿ ಒಂದು ಭಾಗ್ಯಗಳು ಕೊಡ್ಲೇಬೇಕು ಇಲ್ಲ ಅಂದ್ರೆ ಪ್ರತಿಭಟನೆ ಹಿಂಗೆಲ್ಲ ಹೇಳ್ತಿರೋದ್ರಿಂದ ನೀವು ಇನ್ನೇ ಹೇಳ್ತಾ ಬಂದಿದ್ದೀರಿ. ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದು ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋ ಕಪ್ಪು ಹಣ ಎಲ್ಲ ತಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದ್ರು. ಈಗ 9 ವರ್ಷ ಸಾಧನೆ ಹಾಕಿದಿರಲ್ಲ, ಇದ್ರಲ್ಲಿ ಎಲ್ಲೂ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ಲಿಲ್ಲ. ಹಂಗೆ ಅವ್ರು ಮಾತು ತಪ್ಪಿದ್ರಲ್ವಾ, ಅದ್ರ ಬಗ್ಗೆ ಯಾಕೆ ಬಿಜೆಪಿ ಮಾತಾಡ್ತಾ ಇಲ್ಲ ಅಂತ ಜನ ಮಾತಾಡ್ತಾರೆ. ಖಂಡಿತ ಮೋದಿ ಅವರು ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡನ್ನ ತಂದಿದ್ರೆ ಒಬ್ರು ಆ ಖಾತೆ ಜೊತೆ ದುಡ್ಡಷ್ಟು ಆಗದು ಅಂತಕ್ಕಂಥ ಮಾಹಿತಿ ಹೇಳಿದ್ರು. ಅಲ್ಲ ಅದೇ ಒಂದು ವಿಚಾರದಲ್ಲಿ ಹಣನ ವಾಪಸ್ ತರ್ತೀನಿ ಅನ್ನೋ ಮಾತು ಹೇಳಿದ್ರು ಸರ್. ತಂದ್ರೆ ಅದ್ನ ಅಂತ ಜನ ಕೇಳ್ತಾರೆ, ಅದು ಆಶ್ವಾಸನೆ ಒಂದು ಗ್ಯಾರಂಟಿ ಅಲ್ವಾ? ನೀವ್ ಹೇಳಿದ್ ನಿಜ, ಆದ್ರೆ ಸರ್ ಆ ನಿಟ್ಟಿನಲ್ಲಿ ಪ್ರಯತ್ನ ಇದ್ರು ಪ್ರಾಮಾಣಿಕವಾಗಿ ಮಾಡ್ತಿದ್ರು ಸರ್. ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕಾರಣಿಗಳು ಅವರವರ ಸ್ವಾರ್ಥಕ್ಕೆ ಮತದಾರರನ್ನು ಬಲಿ ತಗೋತಾರೆ. ಮುಖ್ಯವಾಗಿ ಸಕಲೇಶ್ಪುರದ್ದು ಆಸ್ಪತ್ರೆ ಕಾಪಾಡ್ ಆಸ್ಪತ್ರೆ ಇವತ್ತವರೆಗೂ ಅಲ್ಲಿಂದ ಯಾರೇ ಬಂದ್ರು ಪೇಷಂಟ್ಸ್ ಅಲ್ಲಿಂದ ಬಂದು ಸೀದಾ ಆಸನ ಹೋಗಿ ಅಂತ ಕೇವಲ ಅಲ್ಲಿ ಮಿನಿಮಮ್ ಏನ್ ಚಿಕಿತ್ಸೆ ಕೊಟ್ಟು ಕಳಿಸ್ತಾ ಇದೆ. ನಿಮ್ಮ ಅವಧಿಗಾದ್ರು ಅದನ್ನೊಂದು ಸುಸಜ್ಜಿತ ಆಸ್ಪತ್ರೆ ಮಾಡಿ ವೈದ್ಯರು ಎಲ್ಲ ಮಂದಿ ಮಾಡೋ ಅಂತ ನಿಮ್ ಯೋಜನೆ ಏನಾದ್ರು ಇದೆಯಾ ಸರ್? ಸರ್ ಇವಾಗ ಕೆಲವು 15 ವರ್ಷದಿಂದ ಅಲ್ಲೆಲ್ಲ ಎಲ್ಲೆಲ್ಲಿಂದೋ ಬರ್ತಾರೆ, ಅತ್ಯಂತ ಕೆಟ್ಟ ಇದಿರೋಂತ ಆಸ್ಪತ್ರೆ ಆಗಿದೆ. ದಯಮಾಡಿ ಅದನ್ನು ಮಾಡಿ. ನಾನು ಈಗ ಆಲ್ರೆಡಿ 10 ದಿವಸದಿಂದ ನಾನು ಗೌರ್ಮೆಂಟ್ ಆಸ್ಪತ್ರೆ ಯಾವ ಕಾರ್ಯಕ್ರಮ ಭೇಟಿ ಕೊಟ್ಟಿದ್ದೀನಿ. ಕ್ರಾಫರ್ಡ್ ಹಾಸ್ಪಿಟಲ್ ಇರತಕ್ಕಂತ ಸಂಪೂರ್ಣ ಸಮಸ್ಯೆ ಪಟ್ಟಿ ಕೊಡ್ಲಿಕ್ಕೆ ಹೇಳಿದೆ, ಮತ್ತೆ ವೇಕೆನ್ಸಿ ಎಷ್ಟು ಖಾಲಿ ಇದೆ ಅಂತಕ್ಕಂಥದ್ದು ಕೂಡ ಕೇಳಿದೆ. ಡಿಎಚ್ಒನ ಕಸಿ ಅವ್ರ ಹತ್ರ ಕೂಡ ಸಂಪೂರ್ಣ ಮಾಹಿತಿ ನೀಡಿದ್ದೀನಿ. ಆಕ್ಚುಲಿ ಸಕಲೇಶ್ಪುರದಲ್ಲಿ ಆರೋಗ್ಯ ವಿಚಾರದಲ್ಲಿ ಸಕಲೇಶ್ಪುರದಲ್ಲಿ ಮೇಜರ್ ಯಾವುದೇ ಸಮಸ್ಯೆ ಆದರೂ ಕೂಡ ಹಾಸನಿಗೆ ಪ್ರಿಫರ್ ಮಾಡ್ತಾರೆ. ಈ ನಿಟ್ಟಲ್ಲಿ ಮೇಜರ್ ಹಾರ್ಟ್ ಸ್ಪೆಷಲಿಸ್ಟ್ ಒಬ್ಬರನ್ನ ಸಕಲೇಶ್ಪುರದಲ್ಲಿ ಮಾಡಬೇಕು. ಹಾರ್ಟ್ ಅಟ್ಯಾಕ್ ಪೇಷೆಂಟ್ ಗಳು ತುಂಬಾ ಹೋಗಿದ್ದಾರೆ, ಆಂಬ್ಯುಲೆನ್ಸ್ ಬಂದಾಗ ಸತ್ತೋಗ್ತಾರೆ ಅಂತಕ್ಕಂಥ ಸಾರ್ವಜನಿಕರು ಇವರು ತುಂಬಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಈಗ ಡಿಎಚ್ಒಗೂ ಅದೇ ಮಾತಾಡಿ ರಾಜ್ಯ ಸರ್ಕಾರಕ್ಕೆ ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ನ ಅಟ್ಲೀಸ್ಟ್ ವಾರದಲ್ಲಿ 3 ಬಾರಿಯಾದ್ರು ಸಕಲೇಶ್ಪುರ ಬರಬೇಕು ಅಂತಕ್ಕಂಥ ಮನೆಯನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ರಿ. ನಮ್ಗೆ ಈಗ ಕ್ರಾಫರ್ಡ್ ಆಸ್ಪತ್ರೆ ನನ್ನಂದಾಜು ಮುಂದಿನ ವರ್ಷಕ್ಕೆ 75 ವರ್ಷ ಆಗುತ್ತೆ ಸ್ಟಾರ್ಟ್ ಆಗಿ. ಈ ನಿಟ್ಟಿನಲ್ಲಿ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿ ರಾಜ್ಯ ಸರ್ಕಾರದಿಂದ ಮಂತ್ರಿಗಳನ್ನ ಕರೆಸಿ ಪತ್ರ ಮಾಸ ಇವತ್ತು ಡಿಎಚ್ಒ ಹತ್ರ ಮಾತಾಡಿದೆ, ಮಂತ್ರಿಗಳನ್ನ ಕರೆಸಿ ಏನೇನ್ ಸಮಸ್ಯೆಗಳಿದೆ ಎಲ್ಲವನ್ನೂ ಕೂಡ ಫುಲ್ಫಿಲ್ ಮಾಡ್ಕೊಡಿ ಅಂತ ಹೇಳಿ ಮನವಿ ಮಾಡ್ಬೇಕು ಅಂತಕ್ಕಂಥ ಮಾಡಿದ್ವಿ. ಆದ್ಮೇಲೆ ಕ್ಷೇತ್ರ ಮರು ವಿಂಗಡಣೆ ಆದ್ಮೇಲೆ ಇದು ನಮ್ಮ ಬಿಜೆಪಿಗೆ ಮೊದಲನೇ ಜಯ ಸರ್. ಆಕ್ಚುಲಿ ಹಿಂದಿ ಬಿ ಶಿವಪ್ಪಾಜಿ ಅವರು ಬಿಟ್ಟರೆ ಬೇರೆ ಯಾರು ಕೂಡ ಬಿಜೆಪಿಯಿಂದ ಗೆದ್ದಿಲ್ಲ ಸರ್. ಖಂಡಿತವಾಗ್ಲೂ ಜನ ಒಂದು ಒಂದು ತುಂಬಾ ಭರವಸೆ ಇಟ್ಟು ಬದಲಾವಣೆ ಮಾಡಿ ಸರ್ ನನಗೆ ಗೆಲ್ಸಿದ್ರೆ. ಯಾಕೆಂದ್ರೆ ನಾನು ಅಲ್ಲಿ ಲೋಕಲ್ ಇದ್ದೀನಿ ಸರ್, ಮತ್ತೆ 40 ವರ್ಷದಿಂದ ಸರ್ ನನ್ನ ಚಲನವನ್ನು ಎಲ್ಲವನ್ನು ಕೂಡ ನಾನು ನೋಡಿದರೆ ಇರೋದ್ರಲ್ಲಿ ಒಬ್ಬ ಸಾಮಾನ್ಯ ಮತ್ತೆ ಅದರಲ್ಲೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತವನು, ಹಂಗಾಗಿ ಒಂದು ಅವಕಾಶ ಕೊಡೋದಂತ ಜನೇ ಸರ್ ಜನ ಕೊಟ್ಟಿದ್ದಾರೆ ಸರ್. ಖಂಡಿತವಾಗ್ಲೂ ಕೊಟ್ಟಿರೋದ ಜನಗಳು ಏನು ನನ್ನ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ ಸರ್, ಪ್ರಾಮಾಣಿಕವಾಗಿ ಸರ್ ಅವ್ರ ನಂಬಿಕೆಗೆ ಧಕ್ಕೆ ಬರೋದ ರೀತಿ ನಾನು ಹೇಳ್ಕೊಂತೀನಿ ಸರ್. ಈಗ ನಿಮ್ಮ ರಾಜಕೀಯ ಗುರುಗಳು ಇಲ್ಲಿ ಸೋಲಪ್ಪಿದ್ದಾರೆ, ನೀವು ಏನೇನೋ ಅಭಿವೃದ್ಧಿ ಮಾಡಬೇಕು ಅವ್ರ ಜೊತೆ ಬಹಳ ಕನಸುಗಳನ್ನು ಕಂಡಿದ್ದೀರಿ, ಅದಕ್ಕಿಂತ ಏನಾದ್ರು ಹಿನ್ನಡೆ ಆಗುತ್ತಾ? ಒಂದು ಸರ್. ಇನ್ನೊಂದು ಜನರಲ್ ಏನಿದೆ ಅಂದ್ರೆ ನೀವೇನಾದ್ರು ಅಲ್ಲಿ MLA ಆದ್ರೆ ನೋಡಿ ಪ್ರೀತಮ್ ಗೌಡ ವ್ಯಕ್ತಿತ್ವ ಎಂತದ ನಿಮ್ ವಿಚಾರ ಕೇಳಿದ್ರೆ ಹೇಳ್ಬೋದು ಸರ್. ಪ್ರೀತಮ್ ಗೌಡರು ನೋಡಿ, ನಾನು ಮೊನ್ನೆ ಒಂದು ಬೆಂಗಳೂರು PS ವಿಚಾರಕ್ಕೆ ನಾನು ಅವ್ರ ಒಂದು ವಿಚಾರ ನಿಮ್ಗೊಂದು ಸಲಹೆ ಕೊಡಿ, ಬೆಂಗಳೂರು ಯಾಕೆ PS ತಗೊಳ್ಳಿ ಅಂತ. ಪ್ರೀತಮ್ ಗೌಡರು ಸರ್ ದೇವರಣ್ಣ ಹೇಳ್ತೀನಿ ಸರ್, ಒಂದು ಮಾತು ಹೇಳಿದ್ರು, ನೋಡಪ್ಪ ನೀನೊಬ್ಬ MLA ಇದೆಯಾ, ನಿಮ್ ವಿಚಾರ
ನೀನು ಯಾವ್ದಾದ್ರು ಮಾಡ್ಬೋದು ತಪ್ಪು ಮಾಡ್ಬೋದು ಮತ್ತೆ ಸರಿಯಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ ವಿಚಾರ ಹಸ್ತಕ್ಷೇಪ ಮಾಡಲ್ಲ. ನೀನ್ ಎಮ್ ಎಲ್ ಎ ನೀನ್ ಫುಲ್ ಡಿಸಿಷನ್ ತರ ಯಾವುದೇ ಕಾರಣಕ್ಕೂ ಈ ನಾನು ವಿಚಾರ ಕೈ ಹಾಕಲ್ಲ ಅಂತಕ್ಕಂತ ಮಾತಾಡ್ತಾರೆ ಸರ್. ಖಂಡಿತವಾಗ್ಲೂ ಆ ರೀತಿ ಬುದ್ಧಿ ಅವರಿಗಿಲ್ಲ ಸರ್. ಬಟ್ ರಾಜಕೀಯವಾಗಿ ಕೆಲವೊಂದು ಸಲಹೆಗಳನ್ನ ರಾಜಕೀಯವಾಗಿ ನಾನು ಕೇಳಿದೀನಿ, ಅವರು ಕೂಡ ನನ್ನ ಮಾರ್ಗದರ್ಶನ ಮಾಡಿದ್ದಾರೆ. ಬಟ್ ಅವ್ರು ಸೋತಿರ್ತಕ್ಕಂಥದ್ದು ತುಂಬಾ ನೋವಿನ ಸಂಗತಿ. ಅಭಿವೃದ್ಧಿ ವಿಚಾರದಲ್ಲಿ ಮೊನ್ನೆನೂ ಸಮೇತ ಸರ್, ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ. ಯಾವ ಮುಂದಿನ ಹಣ ತರಬೇಕು ಯಾಕೆ ತರಬೇಕು ಅನ್ನೋ ವಿಚಾರದಲ್ಲಿ ಸಂಪೂರ್ಣ ನೀವು ಸಹಕಾರ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಖಂಡಿತವಾಗಿ.